ಕೂಡಲೇ ನಮ್ಮ ಮನೆಯವ್ರು ಇಲ್ಲಿ ಪಪ್ಪಳ ಗಿಡಗಳು ಇದ್ದಲ್ಲ, ನನ್ನ ಸಬ್ಸ್ಕ್ರೈಬರ್ನು ಹೇಳಿದ್ರೆ ಮನೆ ಮುಂದೆ ಪಪ್ಪಳ ಗಿಡಗಳು ಇರಬಾರ್ದು ತೆಗೀರಂತೇಳಿ ಕಿತ್ತರು ನೋಡ್ರಿ ಅವನು ನಮ್ಮ ಮನೆಯವ್ರು. ಏನೋ ತಿಪ್ಪಿಗೆ ಹೋಗಿತ್ತಾರ ಗೊಬ್ಬರ ಕೆತ್ತದ. ಆತ ಅದಕ್ಕ ಏನೇನು ಮಾಡ್ತಾರಂದ್ರೆ ಈ ಮಾಯಿಂಗಡ ಫುಲ್ ಈ ಕಡೆ ಬಾಗಿತ್ತದ, ಅದನ್ನಲ್ಲಿ ಸೀತಾಪ್ಲ ಗಿಡಕ್ಕೆ ಕಟ್ಟಿದ್ರೆ ಕಟ್ಟಾನಂತಲೇನ ನೆಟ್ಟಗೆ ಹೋಗೈತೆ, ಅದು ಮುಂದಿನ ವರ್ಷ ಕಾಯಕೈತಿ. ಇವನಿಷ್ಟು ಇವು ಸೀತಾಪ್ಲ ಗಿಡಗಳದಾವಲ್ಲ ಇವನಿಷ್ಟು ಕಟ್ ಮಾಡ್ಬೇಕು, ಹಂಗೆ ಉದ್ದಕ್ಕನ ಹೋಗಿ ಅವು ಕಾಯಿ ಇದಾಗಂಗಿಲ್ಲ ನೆಲ್ಕಂಗಿಲ್ಲ ಬಿಡಂಗಿಲ್ಲ, ಯಾರಾದ್ರೂ ಹರ್ಕೊಳಕ್ಕೆ ಬಂದಿರ್ತಲ್ಲ ಗೋಬಿಗಳು ತಿಂತಾವೆ. ಈ ವರ್ಷ ಅಂತೂ ಧನ್ಯ ಅದು ಗೋಬಿಗಳು. ಅದನ್ನು ಕಿತ್ತು ಬಿಡು, ಇದು ಇದ್ರದ್ದು ಗಿಡ ಅಬುಲಿ ಗಿಡ ಇದೆ ಶಂಖ ಪುಷ್ಪದ್ದು, ಅದನ್ನು ಕೇಳು. ಅದೊಂದು ಹಬ್ಬ ತೆಗಿಬೇಕು ಅದನ್ನು ಬಡ್ಡಿ ಸೂಬುಲ್ ಇದು. ಇಲ್ಲಿ ಸೇವಂತಿ ಹೂವಿನ ಗಿಡಗಳು ಇವು ಎಲ್ಲ ಗಿಡಗಳು ಚಾಟ್ ಆಗಿ ಅಲ್ಲೇ ತುಳಿದಿ ನೋಡುವ ಗಿಡಗಳು. ಅದೊಂದು ಉಳಿದೈತಿ, ಇರ್ಲಿ ಬಿಡದ ಕಿತ್ತಿನ ಇರ್ಲಿ ಬಿಡ, ಹೂ ಹರ್ಕೋತೀನಿ ಪೂಜೆಕ. ಈಗ ಹಂಗೆ ಬೈಲ್ ಕನ್ಸಾಕತಿ ನೋಡ್ರಿ, ಮನೆ ಮುಂದೆ ಗೌ ಆಗ್ಬಿಟ್ಟಿತ್ತು. ಅವಾಗ ಇಲ್ಲಿ ಮೆಣಸಿನ ಗೀತಿ ಹಚ್ಚಿದ್ವಿ ಅಲ್ಲ, ಹಿಂಗೆ ಏನಾರು ಹಚ್ಕೊಳಕ್ಕೆ ಬರ್ತೈತಂತೇಳಿ. ನಾನು ಎಲ್ಲಿ ಹೋದ್ರು ನನ್ನ ಜೊತೆ ನಮ್ಮ ಪಪ್ಪಿ ಇರೋದ ನೋಡ್ರಿ. ಮಣ್ಣಿ ಫೋಟೋದಾಗಂತೂ ಮಸ್ತ್ ಪೋಸ್ ಕೊಟ್ಟಿದ್ದು, ನಾವು ಅದನ್ನು ಅದ್ರ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ. ಗಮನ ಕೊಟ್ಟಿದ್ರೆ ಇನ್ನೂ ಫೋಟೋ ಚೆಂದ ಬರ್ತಿದ್ದೇನೋ, ಅದು ಐತನ್ನು ಕಲ್ಪನೆಯೊಳಗೆ ಇಲ್ಲ. ನಾನು ಬರ್ತಡೆ ಖುಷಿಯಲ್ಲೇ ಇದ್ನಿ, ನಮ್ಮ ಮನೆಯವ್ರೂ ಅವರು ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋದ್ರಲ್ಲ ಖುಷಿ ಇದ್ರೆ, ಹಾಗಾಗಿ ಇದನ್ನು ನೋಡಿನೇ ಇಲ್ಲ. ನಾವು ಎಷ್ಟು ಚೆಂದ ಬಂದು ನಿಂತೈತಿ, ಇದು ಮಸ್ತ್ ನಿಂತೈತಿ. ಜಳಕನ ಮಾಡಿಸ್ಬೋದಲ್ಲ ಅದು, ಅದ ಒಂದು ಸೀಟ್ ನನಗೆ ಅದ್ರ ಬ್ಯಾಗ್ ನೋಡ. ಇದು ಬ್ಲಾಕ್ ಅದು ಬಂದು ಕುಂದ್ರದು ಮಾಡೋದು ಏನಿಲ್ಲ, ಅದು ಹಂಗೆ ಅಡ್ಡಾಡೋದು ಅಡ್ಡಾಡೋದು ಅದು ಏನಾರು ಬ್ಯಾಟಿ ಹುಡುಕಂತ. ಅದಿಲ್ಲಿ ಬ್ಲಾಕಿ ಬ್ಲಾಕಿ ಹಾಕ್ಕೊಂಡಿದ್ ನನ್ನ ತಗೊಂಡು ಫೋಟೋ ಹುಡ್ಕೊಳಕಂತೇಳಿ ನೋಡಿ. ಈಚ ಕಡೆ ಇದು ಈಚ ಕಡೆ ಬ್ಲಾಕಿ ಮತ್ತು ನಾನು ಹೆಂಗೆ ಹೆಂಗೆ ಬ್ಲಾಕಿ ಬ್ಲಾಕಿ ಚಂದ ಐತಿ ನಮ್ಮ ಪಪ್ಪ. ಸರಿ ನೀವು ಜಾಗ ಮಾಡಂಗಿಲ್ಲ ಏನಿಲ್ಲ, ನಿಮ್ಮ ಬಂದ ಜೊನ್ ಸೇರಿಸ್ಕೊಂತ ಸರಿ ನೋಡೋದನ್ನ ಹೋಕೊಂತ ಮ್ಯಾಮ್ ಒಪ್ಪಳಕ್ಕೆ ಬರಕತ್ತು. ಆ ಸಣ್ಣ ಇದ್ದಾಗ ಜಾಗ ಮಾಡಿಸು ರೂಢಿ ಇರ್ಬೇಕು ನಾವು. ಇದು ನಮ್ಮ ಪಪ್ಪಿ ದೊಡ್ಡದಾದಿಂದನ ಬಂದೈತಿ, ಹಿಡೀ ಹಿಡಿಸಿ ಕೊಡ್ತಿರ್ಕಿಲ್ಲ ಅದು ಕಡೆಯಕನ ಬರ್ತಿರ್ತ. ಈಗೂ ಜಳಕ ಮಾಡ್ಸಕ್ಕೆ ಹೋದ್ರೆ ಕಡೆಯಾಗ ಬರ್ತೈತಿ, ಅವು ಬ್ಯಾಡ ಅಂತೇಳಿ ಇದನ್ನ ಮಾಡ್ತಿರ್ತಾವ. ಸಿಟ್ಟಿಲಿನ ಕಡಾಯಂಗಿಲ್ಲ, ಅದು ಹೆಂಗೆ ಕಡಿದ್ರು ಹಲ್ಲು ಮೂಡ್ತಾವಲ್ಲ. ಮತ್ತು 16 ಇಂಜೆಕ್ಷನ್ನು ಇಷ್ಟು ಇಂಜೆಕ್ಷನ್ ಅದು ಯಾವ ಬೇಕು ಹೇಳ್ರಿ. ಕೆರೆಯಾಗ ತಾ ಬ್ಯಾಸ್ಗೆ ಟೈಮ್ನಾಗ ಕೆರೆಯಾಗ ಹೋಗಿ ಒಳ್ಳೆಯಾಡಿ ಜಳಕ ಮಾಡಿ ಮತ್ತು ನಾನು ನೀರು ಹಸ್ತಿರ್ತೀನಿ ಅವು ಕೌಲ್ಯ ಬಂದು ಬಿದ್ದು ಬರ್ತಾವೆ ತಾವ ಬೇಕನ್ನಿಸ್ತಾ ಜಳಕ ಮಾಡ್ತಾವೆ ನಾವೇ ಮರ್ಸಂಗಿಲ್ಲ. ಹಂಗೆ ಸುತ್ತ ಹಾಕೋದಾಕೋದ ಅದಕ್ಕೇನು ಮೊಲ ಮತ್ತು ಸಣ್ಣ ಸಣ್ಣ ಪಕ್ಷಿ ಇವನ್ನ ಕಪ್ನ್ಯಾಗ ಏನಾರು ಸೌಂಡ್ ಆದ್ರೆ ಸೌಂಡ್ ಆದ್ರೆ ಸಾಕು ಓಡೋದ ಓಡೋದ ಕಬ್ಬಿನೊಳಗೆ ಹುಡುಕೊಂತ ಮೊಲ ಇರ್ತಾವಲ್ಲ ಮೊಲ ಹುಡುಕೊಂತ ರಮ್ಸಿ ನನ್ನ ಗೌರಿ ಮೇಸ್ಗೋ ಅಂತ ಕೊಂತೇನು ಮಂದಾಗಿಲ್ಲದದು ನನ್ನ ಹೋಗಿ ಇಟ್ಕೊಂತ ಕುಂತೆ ಅದ ಇದು ನೋಡ ಹೆಂಗೆಲ್ಲ ಹಾಗೆಲ್ಲ ಚಂದ ಕುಂತ ನಾನು ಈ ಕಡೆ ಕುಂತೀನಿ ಅದು ಆ ಕಡೆ ಕುಂತೀನಿ ಕುಂತತಿ ನಾನು ಫೋಟೋ ಹೊಡ್ಕೋಬೇಕಂತಾನೆ ನನ್ನ ಮೊಬೈಲ್ ಹೊಡೆದು ತೆಗಿಬಿಡ್ದೆ ಮತ್ತು ಮಾಡಿ ಈ ಕಡೆ ಕುಂತೆ ಪೋಸ್ ಕೊಡ್ಬೇಕಲ್ಲ ಅದು ಪೋಸ್ ಕೊಡ್ತಾವ. ನಮ್ಮ ಗೌರಿ ಏನು ಮಾಡ್ತಾಳೆ ನೋಡ್ರಿ ಅಲ್ಲಿ ಅಷ್ಟೇ ಮೇಯಿಸಿ ಮುಸುಂಬಿ ಇರೋದು ಮುಸುಂಬಿ ಅಷ್ಟು ಕುಡಿಸ್ಕೊಂಡ ಇಲ್ಲಿ ಹಂಗಾರ ಒಂದೊಂದು ತಾಸು ಮೇಯಿಸಿ ಕಟ್ಟಿ ಹೋದ್ರೆ ಆತಂತೇಳಿ ಈಗ ನೋಡ್ಕೊಂಬನ್ನಿ ಬಂದು ಮೇಯೋ ಅಂತೇಳಿ ಬಿಟ್ಟು ಸುಮ್ಮನೆ
ಊಟ ಬಡ ಕಟ್ಟಿ ಹೋಗಿ ಕಟ್ಟಿಗೆ ಮುಡ್ಕೋಬೇಕು. ಫುಲ್ ಇವತ್ತು ಮಾಡಂಗೆ ಹಾಕೈತಿ, ಮಳೆನೇ ಇಲ್ಲ ಒಂಚೂರು. ಮಳೆ ಬರ್ತೈತೆ ಏನು ಮಾಡ್ತೈತೆ ಗೊತ್ತಿಲ್ಲ. ನಮ್ಮ ಕಡೆ ಮಳೆ ಎಷ್ಟಾದರೂ ಸಾಕಿಲ್ಲ. ಕೆಲವೊಂದು ಕಡೆ ಮಳೆ ಆಗಿ ಜೋಳ ಇಟ್ಟು ಬೆಳೆಗಳೆಲ್ಲ ಹಾಳಾಗಾಕತ್ತಾವೆ, ಹಾಳಾಗ್ಯಾವೆ. ನಮ್ಮ ಕಡೆ ಏನಿಲ್ಲ ಅಂತಂದರೆ ಹೆಸರಿನವ್ರಿಗೆ ಸ್ವಲ್ಪ ಲುಕ್ಸಾನ ಆಗತ್ತೈತಿ. ಈಗ ಮತ್ತೆ ಬರೋ ಕೊಟ್ಟೈತಲ್ಲ, ಬಿಡಿಸ್ಕೋತಾರ ಜಲ್ದಿ ಜಲ್ದಿ. ಸ್ವಲ್ಪ ಅಂದ್ರೂ ಜಾಸ್ತಿನೇ ಲುಕ್ಸಾನ ಆಗಿರ್ಬೋದು ಹೆಸರಿನವ್ರಿಗೆ. ನಮಗೂ ಅಷ್ಟು ಗೊತ್ತಿಲ್ಲ, ಇಲ್ಲೆಲ್ಲಿ ಹೆಸರಿನ ಹೊಲಗಳಿಲ್ಲ. ಎರಿ ಹೊಲಗಳು ಇರ್ತಾವಲ್ಲ, ಅವರಿಗೆ ಸ್ವಲ್ಪ ಇದು ಮಳೆ ಆಗತ್ತಂದ್ರೆ ಸ್ವಲ್ಪ ಜಾಸ್ತಿನೇ ಕಷ್ಟ. ನಮ್ಮಂಥ ಮಡಿ ಭೂಮಿ ಇದ್ದವ್ರಿಗೆ ಏನು ಲಾಸ್ ಆಗಂಗಿಲ್ಲ. ಯಾಕಂದ್ರೆ ನಮ್ದು ಇರೋದು ಕಬ್ಬು ಮತ್ತು ಗೊಂಜಾಳ ಅಂದ್ರೂ ಮಸ್ತ್ ಐತಿ. ಕುರಿ ತರಬೇಷಲ್ಲ, ಕುರಿ ಗೊಬ್ಬರ ಹಾಕ್ಸೇವಿ, ಮಸ್ತ್ ಅಂದ್ರೆ ಮಸ್ತ್ ಬಂದಿದೆ ನೋಡ್ರಿ. ಎಷ್ಟು ಚಂದ ಅದು, ಆ ಕಡೆ ಒಳ್ಳೈತಿ, ಅದು ಆ ಕಡೆ ಒಳ್ಳೈತಿ. ನಮ್ಮ ಗೌರಿನ ಕಟ್ಟಿ ಬಂದ ಸುಮ್ಮನೆ ಕೊಂತೀನಿ. ಮುಂಚೆನಾಗಿ ಇವನ್ನ ಇವತ್ತು ತೊಳೆದಿಟ್ಟೇನಿ ಅದನ್ನು. ಈಗ ನಾನೇನು ಮಾಡ್ತಿದ್ದೀನಿ ಅಂದ್ರೆ ಹುಂಚೆಯನ್ನು ಮತ್ತು ಉಪ್ಪು ಹಾಕಿ ತಿಕ್ಕಿ ಮತ್ತು ಮಣ್ಣಿಲೆ ಮ್ಯಾಗ ತಿಕ್ ತೊಳೆದ ಇಟ್ಟಿದ್ದೀನಿ ಹೋದ ವರ್ಷ. ಏನಾಗಿದ್ದಂದ್ರೆ ಮತ್ತು ಕಲಿ ಕಲಿ ಆಗಿಬಿಟ್ಟಿತ್ತದ ನೋಡ್ಬೇಕು. ಈ ಸಲ ನನ್ನ ಸದ್ಕೈ ಬರೊಬ್ಬರ ಪಿತಾಂಬರ ಅದು ಪೌಡರ್ ಬರ್ತೈತಲ್ಲ ಅದರಲ್ಲೇ ತಿಕ್ ಅಂತ ಹೇಳಿದ್ದೀರಿ, ಅದರಲ್ಲೇ ತಿಕ್ಕೇನಿ ಚಂದ ಕನ್ಸಾಗ್ತ. ನಾವೇನು ಮಾಡ್ತೀವಿ ಅಂದರೆ ಹೆಂಗೆ ತಿಕ್ಕೆ ಏನು ತೊಳೆದು ಇಡ್ತೇವಲ್ಲ, ತೊಳೆದು ಕೂಡಲೇನ ಮತ್ತೊಂದು ಕಾಟನ್ ಬಟ್ ಅರ್ಬಿ ಇತ್ತುಕೊಂಡ ನಾವು ನೀರನ್ನ ಆಗಿಂದಾಗ ಒರೆಸ್ಬೇಕು. ಒರೆಸಲಿಲ್ಲ ಅಂದ್ರೆ ಅದೇನು ನೀರು ಹನಿನೇ ಅದ್ರ ಮ್ಯಾಗ ಇರ್ತೈತಲ್ಲ, ತೊಳೆದಿರ್ತೇವಲ್ಲ, ಅದು ಹಂಗೆ ಕಲಿ ಕುಂದ್ರೂ ಚಾನ್ಸಸ್ ಇರ್ತೈತಲ್ಲ. ಅದ್ರ ಸಲುವಾಗಿ ಏನಾನ ಕಲಿ ಉಳಿತಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ಕತ್ತೆ ನೋಡ್ರಿ ನನಗೆ. ಇವಾಗ ಈಗ ಸದ್ಯ ಕಾಮಾಕ್ಷಿ ದೀಪ ಒಂದು, ಅದೊಂದು ಪ್ಲೇಟ್ ಅಷ್ಟು ಕಡಾಯಕ್ಕೆ. ಉಳಿಕೆದ್ದು ಒಂದು ಚೀಲ್ದಾಗ ಹಾಕಿ ತೆಗೆದು ಇಟ್ಬಿಡ್ತೀನಿ. ನನಗೆ ಮುಂದೆ ಅವ ಯಾವ ಬೇಕಂತಂದ್ರೆ ದೀಪಾವಳಿಗೆನ ಬೈಕ್. ಹಾಗಾಗಿ ಅಲ್ಲಿವರೆಗೂ ಅವನ್ನ ತೆಗೆದಿಡೋದು ನೋಡ್ರಿ. ಹೊರ್ಸ್ದಾಗ ಎರಡು ಸಲ ಪೂಜೆಗೆ ನಾನು ಬಳಸೋದು. ಇವತ್ತಂದರೂ ಬಿಸಿಲಿನ ಮಾರಿನ ನೋಡಿಲ್ಲ ನೋಡ್ರಿ ನಾನಂದ್ರೂ ಒಂದಿಟ ಫುಲ್ ಅಂದ್ರೆ ಫುಲ್ ಬರೀ ಗಾಳಿ ಬಿಸಾಗತೈತಿ, ತಂಡೆ ತಾಗತೈತಿ. ಹಂಗಾಗಿ ತಲೆ ಮ್ಯಾಗ ಹಚ್ಕೊಂಡು ಸುಮ್ಮನೆ ಕುಂತೀನಿ. ನಮ್ಮ ಗೌರಿ ಎಲ್ಲ ಐತಿ, ಈಗ ನಾನು ಕಟ್ಟಿಗೆ ಮುರ್ಕೊಂಬರ್ಬೇಕು. ಕಟ್ಟಿಗಿಲ್ಲ, ನಮ್ಮ ಮನೆಯವ್ರಾಗ ಗೋಕಾಕ್ ಹೋಗ್ಯಾರ. ಅಲ್ಲಿ ಫಾಲೋವರ್ಸ್ ಸಿಕ್ಕಿದ್ರಂತ, ಮಾತಾಡ್ಸಿದ್ರಂತ, ಖುಷಿ ಆತಂತ. ಇವತ್ತೆಷ್ಟು ಒಂದು 3 ಸಲ ಫೋನ್ ಹಚ್ಚ್ಯಾರ. ಅವ್ರು ಹೊರಗಡೆ ಹೋದ್ರೆ ನಾನು ಜಾಸ್ತಿ ಫೋನ್ ಹಚ್ಚಾಕೋವಂಗ ನಾನು ಫೋನ್ ಹಚ್ಚಾಕೋವಂಗಿಲ್ಲ, ಅವರು ಹಚ್ಚಾಕೋವಂಗಿಲ್ಲ. ಅವ್ರ ಕೆಲಸ ಬ್ಯುಸಿ ಇರ್ತಾರಲ್ಲ ಅಂತೇಳಿ ಒಂದು ಟೈಮ್ ಅಷ್ಟು ಹಚ್ತೇನೆ. ನಮ್ಮ ಮಧ್ಯಾಹ್ನ ಒಂದು ಗಂಟೆ ಇದು ಒಳಗಡೆ ಅಥವಾ 1 ಗಂಟೆ ನಂತರ ಅವರು ಹೊರಗಡೆ ಹೋದ್ರಂದ್ರೆ ಇವತ್ತೆಷ್ಟು 3 ಸಲ ಫೋನ್ ಹಚ್ಚ್ಯಾರ. ಊಟ ಮಾಡಿಲ್ಲ ಊಟ ಮಾಡು ಅಂತೇಳೆ. ಕೆಲವೊಂದು ಟೈಮಲ್ಲಿ ಗಂಡುಗಳು ನಮ್ಗೆ ಪ್ರೀತಿ ಕಾಳಜಿ ಕೇರ್ ಮಾಡಿದ್ರಂದ್ರೆ ಖುಷಿಯಾಗಿರ್ತೈತಿ. ಯಾವುದೋ ಒಂದು ನೋವಾಗಲಿ ಏನೋ ಕಾಯಿಲೆ ಆಗಲಿ ಏನೋ ಇದ್ರೂ ಅದು ದೂರ ಹೋಗ್ತೈತಂತ. ಹಂಗಂತೇಳಿ ಈಗ 3 ದಿನ ಅದು ಫುಲ್ ಆರಾಮದೇನಿ. ರಾತ್ರಿ ಸ್ವಲ್ಪ ಎಚ್ಚರಾತಂದ್ರೆ ಲೈಟಾಗಿ ತಲೆ ನೋಯ್ಸ್ತೈತಿ. ಅವಾಗ ನಮ್ಮ ಮನೆಯವ್ರನ್ನ ತಲೆ ಹೆಚ್ಚಿರ್ತಾರೆ. ಇಷ್ಟು ಬಿಟ್ಟರೆ ಏನೂ ಇಲ್ಲ ಮತ್ತು ಬೇರೆ ರೀಸನ್. ಆದರೂ 3 ಸಲ ಫೋನ್ ಹಚ್ಚ್ಯಾರ, ಈಗ ಜಸ್ಟ್ ಫೋನ್ ಹಚ್ಚಿದ್ರೆ ಊಟ ಮಾಡ ಅಂತೇಳಿ. ನಾನು ಏನು ಅಡುಗೆ ಮಾಡಿಲ್ಲ, ಮುಂಚೆ ನಾಗ ಅನ್ನ ಮಾಡಿದ್ನ ಅದನ್ನ ಅಷ್ಟು ಒಗ್ಗರ್ನೆ ಹಚ್ಕೊಂಡು ಅವರಟ್ಟ ನನ್ನಟ್ಟ ತಿಂದ್ವಿ. ಈ ಸಂಜೆಗೆ ಏನಾದರೂ ಮಾಡ್ಕೊಂಡ್ರೆ ಅವರು ಸ್ವಲ್ಪ ಊರಿಗೆ ಹೋಗ್ತಾರೆ ಇವತ್ತು ರಾತ್ರಿ. ಊರಿಗೆ ಅವ್ರು ಇವತ್ತು ಹೋಗ್ತಾರೆ, ನಾಳೆಗೆ ಪಂಚಾಯತ್ಗೆ ಮೀಟಿಂಗ್ ಐತಿ, ಅದನ್ನು ಮೀಟಿಂಗ್ ಮುಗಿಸ್ಕೊಂಡು ಬರಬೇಕು. ಹಾಗಾಗಿ ಒಮ್ಮೆ ಸಂಜೆಗೆ ಮಾಡ್ಕೊಂಡ್ರೆ ಆತ ಅವ್ರದ್ದು ರಾತ್ರಿ ಊಟ ಇಲ್ಲಿಲ್ಲ ಅಂತಂದಾರ ನೋಡ್ಬೇಕು. ಪಲಾವ್ ಮಾಡೀನಿ ಅಂದ್ರೆ ನನಗೆ ಈಗ ಹೋಗ್ತೈತಿ, ಮುಂಜಾನೆಯಾಗ ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ತಿಂದ್ರೆ ಆತಲ್ಲ ಅಂಥೇಳಿ. ನಮ್ಮ ಮನೆಯವ್ರು ಇರಂಗಿಲ್ಲಲ್ಲ ಮುಂಜಾನೆಗೂ ನಾನು ಹಬ್ಬಕ್ಕೆ. ಹಾಗಾಗಿ ನೀವು ಹಿಂಗೆ ಮಾಡ್ತೀರಿ ಹೇಳ್ರಿ, ಒಬ್ಬರೇ ಇದ್ವಿ ಅಂದ್ರೆ ಮಾಡ್ಕೊಂಡು ತಿನ್ನಾಕ ಬ್ಯಾಸರ. ಗಂಡ ಇದ್ದಂದ್ರೆ ಏನಾದರೂ ಮಾಡಿದ್ರೆ ಅವ್ರಿಗೆ ಹೋಕೈತಿ, ನಮಗೂ ಹೋಕೈತಿ ಅಂತೇಳಿ ಅಂತಿರ್ತೀವಿ. ಆಹಾ ತಂಡೆ, ಎಷ್ಟು ತಂಡೆ ಐತಂತ ನಡಗ ಬರಾಗತ್ತೆ ನನಗೆ. ಈಗ ನೋಡ್ರಿ ಎಷ್ಟು ಬಿಸಾಕತೈತಿ, ನೆಲ್ಲಿಕಾಯಿ ಖಾಲಿ ಈಗವು. ಇನ್ನೊಂದು ಭಾಳ ಏನು ಇರಾಕಿಲ್ಲ, ಒಂದು 20-30 ಅಷ್ಟೇ ಇರ್ಬೋದನು ನೆಲ್ಲಿಕಾಯಿ ನೋಡ್ರಿ. ಮುಂಜಾನಾಗಿ ಇಲ್ಲಿ ಇದನ್ನ ತೆಗೆದೋಗದಾರಲ್ಲ ಮನೆ, ಎಷ್ಟು ಚೆನ್ನಾಗಿ ಕನ್ಸಾಗತ್ತೆ ನೋಡ್ರಿ. ಈ ಮಾವಿನ ಗಿಡ ಮುಂದಿರೋಷ್ಟು ಕಾಯಾಗಲ್ಲಪ್ಪ ದೇವ್ರೇ, ಕಾಯಿ ಕೊಡ್ಲಿ ಹಣ್ಣು ಕೊಡ್ಲಿ. ಸದ್ಯಕ್ಕೆ ನಮ್ಮ ಗೊಂಜಾಳ ಹಿಂಗೈತೆ ನೋಡ್ರಿ.
ಫ್ರೆಂಡ್ಸ್ ಅನ್ನಂದ ದೇವ್ರ ಪೂಜೆ ಆತ್ ನೋಡ್ರಿ. ಧೂಪ ಹಾಕೇನಿ ಮನ್ಯಾಗ. ಧೂಪ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಬರ್ತೈತೆ ನೋಡ್ರಿ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ. ದೇವ್ರ ನೈವೇದ್ಯಕ್ಕೆ ಪುಟಾಣಿ ಸಕ್ಕರೆ ಇಡ್ದೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ? ಪಂಚಾಯತ್ಗ ಮೀಟಿಂಗ್ ಐತೆ, ಹಿಂಗಾಗಿ ಮೀಟಿಂಗ್ ಹೊಂಟೇನಿ. ಇವತ್ ಮುಂಜಾನೆಗರ ಮಳೆ ಹತ್ತಿಬಿಟ್ಟೈತಿ ಫುಲ್ಲ. ಮುಂಜಾನೆ ಎದ್ದ ಕೂಡಲೇ ಮಳೆ ಶುರು ಆಗ್ಬಿಟ್ಟೈತಿ. ಕಾರ್ ತಗೊಂಡು ಹೊಂಟೆ ನೋಡ್ರಿ, ಫುಲ್ ಮಳೆಯಿಂದ ಐತಿ ಏಕ. ಹಂಗಾಗಿ ಕಾರ್ ತಗೊಂಡು ಹೊಂಟೆ ತಗೊಂಬಂದಾರ ಅಂತಿದ್ದನ. ಇದು ಕಾರಿಗೆ ನೋಡ್ರಿ, ನೀರ 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 ಎಲ್ಲಿ ನೋಡಿದ್ರು ನೀರ. ಅಷ್ಟೊಂದು ಜೋರಿಲ್ಲ. ನಮ್ಮ ಗೌರಿನ ಇಲ್ಲ ಇಲ್ಲ ಕಟ್ಟಿರ್ ನಮ್ಮ ಎಲ್ಲಿ ಕಟ್ಟಿ ಅಲ್ಲಿ ಕಟ್ಟಿನ. ಇಲ್ಲೆಲ್ಲ ಮೊದಲು ಒಂದು ಎರಡು ಮೂರು ತಿಂಗಳು ನೀರು ಹರಿತಿತ್ತು. ಈಗಷ್ಟು ಮಳಿನ ಇಲ್ಲ, ಹೇಳೋ ಅಂತ ಮಳಿ ಇಲ್ಲ ನಮ್ಮ ಕಡೆ. ಮಳೆ ಹಾಕಿದ್ ನಮ್ಮ ಕಡೆ ಆದ್ರೆ ಭಾಳ ಮಳೆ ಆಗಕತ್ತಿಲ್ಲ. ಇಷ್ಟ ನೋಡ್ರಿ, ರಂದು ಪಂದೆ ನೋಡ್ರಿ. ನಾವು ಮೊನ್ನೆ ರಿಂಗ್ ತಂದಿದ್ದಲ್ಲ ನಮ್ಮ ಮನೆಯವ್ರು, ಅದನ್ನ ಎಕ್ಸ್ಚೇಂಜ್ ಮಾಡಕ್ಕಂತ ಹೇಳಿ. ಮತ್ತು ಹಂಗೆ ಇದು ಗಣಪ ಮೀಟಿಂಗ್ ಮುಗಿಸ್ಕೊಂಡ ಬಂದೀವಿ. ಮಳೆ ಟೀ ಗಾರ್ಡ್ ಕಡಿಮೆ ಆಗೈತೆ ನೋಡಿ. ಎಲ್ಲಿ ಹೋಗೋದಂಗ ಬಂತು ಗಾಡಿ ಇಲ್ಲೇ. ಸ್ವೀಟ್ ಕಾರ್ನ್ ನೋಡಿ, ಅವನಿಗಿನ್ ತಗೊಳಕತ್ತಾರಲ್ಲ ಅವರು. ಫ್ರೆಂಡ್ಸ್, ನೀವು ಕೆಲವರು ಹೇಳಿದ್ರ ಫಸ್ಟ್ ಟೈಮ್ ಅಣ್ಣ ರಿಂಗ್ ತಂದಾನ, ಅದನ್ನು ಎಕ್ಸ್ಚೇಂಜ್ ಮಾಡಬೇಡ್ರಿ ಅಂತೇಳಿ. ಅದು ನನಗೆ ಭಾಳ ಹತ್ತಕ್ಕಿತ್ತು. ಮುಂದೆ ನಾನು ಇನ್ನೂ ದಪ್ಪಕ್ಕೇನಿಲ್ಲ, ಡಿಲಿವರಿ ಗಿಲಿವರಿ ರೀತಿ ಆದ್ರಿಂದ ಆವಾಗ ಬರಂಗಿಲ್ಲ. ಹಂಗಾಗಿ ನಾನು ಎಕ್ಸ್ಚೇಂಜ್ ಮಾಡಿ ತೊಗೊಂಬಂದೀವಿ. ಅದು ಯಾವುದು ತೊಗೊಂಬಂದೇನೆ ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೇನೆ. ಕರೆ ಹೇಳಬೇಕಂದ್ರೆ ನಂಗೆ ಇತ್ತೀಚೆಗೆ ವಿಡಿಯೋ ಮಾಡೋ ಮನಸ್ಸು ಆಗೋಲ್ತಾ, ಎಡಿಟ್ ಮಾಡೋ ಮನಸ್ಸೂ ಆಗೋಲ್ತಾ. ನೀವು ಅರ್ಥ ಮಾಡ್ಕೋತೀರಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ. ಇದರೊಳಗೆ ಯಾವುದಾದ್ರೂ ವಿಡಿಯೋ ಕ್ಲಿಪ್ಪಿಂಗ್ ರಿಪೀಟ್ ರಿಪೀಟ್ ಆಗಿ ಯಾವಾಗ ಗೊತ್ತಿಲ್ಲ ಅಂದರೆ ಓಲ್ಡ್ ವಿಡಿಯೋದಾಗಿಂದ ನಾನು ಹೇಳಿದ್ನಲ್ಲ, ಯಾವುದಂದ್ರೆ ಯಾವುದೂ ಮನಸ್ಸೇನೆ ಆಗೋಲ್ತು ನನಗೆ. ಅವು ವಿಡಿಯೋ ಮಾಡಿ ಅವು ಅಪ್ಲೋಡ್ ಮಾಡಿದ್ರಿಂದ ಅವನ್ನ ಗ್ಯಾಲ್ರಿ ಒಳಗೆ ಡಿಲೀಟ್ ಮಾಡಿ ಇದ್ರ ಗೊತ್ತಾಕೈತಿ. ನಾನು ಹಂಗೆ ಬಿಟ್ಬಿಟ್ಟೇನಿಲ್ಲ, ಹಂಗಾಗಿ ಮೊನ್ನೆ ಒಂದಿಷ್ಟು ಡಿಲೀಟ್ ಮಾಡಿದ್ದೆ, ಆದರೂ ಯಾವಾದರೂ ರಿಪೀಟ್ ಆಗ್ಯಾವ ಅಂತ ಗೊತ್ತಾಗಲಿಲ್ಲ ನನಗೆ. ಹಾಗಾಗಿ ಹಾಕೇನಿ ಕೆಲವೊಂದಿಷ್ಟಿಷ್ಟ ವಿಡಿಯೋ ಕ್ಲಿಪ್ಪಿಂಗ್ನ ತಗೋದು. ಯಾರೂ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಸಲ ಹಿಂಗೆ ನೋಡ್ರಿ, ಯಾವುದಾದ್ರೂ ಟೆನ್ಷನ್ದಾಗ ಮನಸ್ಸು ಪಪ್ಪಿ ಬಂದ ಕುಂತಿದ. ಎಲ್ಲೋಗಿದ್ ಪಪ್ಪಿ? ಹಾಂ, ಮನೆಯಾಗೆ ಇರಂಗಿಲ್ಲ, ರಾತ್ರಿ ಊಟ ಕಷ್ಟ ಬರೋದನ. ಹಾಂ ಪಪ್ಪಿ, ಇದಾದ್ರೂ ಕೂಡ ಆಟ ಆಡಕ್ಕೆ ಹೊಕ್ಕೈತಿ, ಅದು ಸೊಕ್ಕಿಂದ ಐತೆ. ಅದು ಇದು ಒಂಟಿ ಪೀಸ್ ಹಚ್ಚಿ ಥರ ಒಂಟಿ ಆಗಿರ್ಬೇಕಂತ ಬಯಸ್ತತ್ತೆ ಇದು. ಅದಿಲ್ಲ ಕೊಂತಿ ನೋಡ, ಅವು ನಾ ಕೆಳ ಕುಂತಿ ಅಂದ್ರೆ ಹಚ್ಕೊಂಡು ಹಚ್ಕೊಂಡು ಎಷ್ಟು ಮಸ್ತ್ ಕುಂತಿರ್ತಾವ. ಒಂದು ಗೌರಿ ಇದು ಬರೀ ಹುಡ್ಕೋದ ಹುಡ್ಕೋದ, ವಾ ನೋಡಕ್ಕೆ ಎರಡು ಕನಸು ಅಲ್ಲಂಗಿಲ್ಲ, ಎಷ್ಟು ಮಸ್ತ್ ಕುಂತಾವು. ಮಧ್ಯಾಹ್ನ ಅನ್ನೋಬೇಕು ಅಂತಂದ್ರೆ ಬ್ಲಾಕಿ ನೋಡಿ ಹೆಂಗೆ ಅಂತ. ಹೇ, ನಾ ಹೆಂಗೆ ಮುಂದಕ್ಕೆ ಹೋಕ್ಕೇನೆ, ಹಂಗೆ ಮುಂದಕ್ಕೆ ಬಂದು ಬಂದಕ್ಕೆ ಕುಂದಿರ್ತದ. ಎಲ್ಲರೂ ಬಿಟ್ಟು ಹೋಕ್ಕೇನೆ ನಾನು ಪಪ್ಪಿ. ಹ್ಞೂ, ಇಲ್ಲ ನಮ್ಮ ಪಪ್ಪಿಗೆ ವಯಸ್ಸಾದ, ಇದು ಹುಡುಗ, ಇದು ವಯಸ್ಸಾಗೈತಿ ಇದಕ್ಕೆ ನಮ್ಮ ಪಪ್ಪಿಗೆ. ಇದು ಒಂದು 10 ವರ್ಷದ ಇರ್ಬೋದಾ ನಮ್ಮ ಪಪ್ಪಿ, ಇರ್ಬೋದಂತ ಅನಿಸ್ತೈತಿ. ಇದು ಇದು 1.5 ವರ್ಷದ ಇರ್ಬೋದೇನು ನಮ್ಮ ಬಾಕಿ, 1.5 ವರ್ಷನ ಅಥವಾ 2 ವರ್ಷ ಆದೇನು. ನಮ್ಮ ಪಪ್ಪಿಗೆ ವಯಸ್ಸಾಗ್ಯಾವ, ಇದಕ್ಕೆ ವಯಸ್ಸಾಗಿಲ್ಲ ನೋಡ್ರಿ. ಹೆಂಗದ ನಮ್ಮ ಪಪ್ಪಿ ಬ್ಲಾಕಿ
ನೋಡಿದೆ, ಎಲ್ಲರೂ ವಾಸನೆ ಬಂದ್ರ ಸಾಕದಕ್ಕೆ ಹೊಡೆದ ಹೊಡೆದ ನೋಡಿದ ನೋಡಿದ ಮೈ ಕೆರೆಸ್ತಿರ್ತೈತೇನೋ. ಎಷ್ಟು ಕಾಣಿಸ್ತೈತೆ ನೋಡ್ರಿ, ಗ್ರೀನರಿ ಮತ್ತೆ ಗ್ರೀನ್ 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 ಎಲ್ಲ ಕಡೆ ಎಷ್ಟು ಚಂದ ಕಾಣಿಸ್ತೈತೆ. ನಮ್ಮ ಬ್ಲಾಕಿಗೆ ಅದಕ್ಕೆ ಏನೋ ಸಿಗ್ತದೆ ಅಂತ ತೊಗೊಂಡು ಚೆಲ್ಲಾಟ ಆಡಾಕತ್ತಿರ್ತದ, ಈಗ ಬಾಯಿ ಹಿಡ್ಕೊಂಡು ನಿಂತೈತೆ ನೋಡ್ರಿ ಅದು. ಕಾಣಿಸ್ತೈತೆ ಏನಿಲ್ಲ, ಕೆಲವರಿಗೆ ಅನ್ನಿಸ್ಬೋದು ಆಯಾ ಇವಳೇನಪ್ಪ ಬರೀ ಗೌರಿನ ನಾಯಿಗಳನ್ನ ತೋರಿಸ್ತಾಳ ಅಂತೇಳಿ. ಹಂಗನಿಸಿದ್ರ ನಮ್ಮ ಜೊತೆಯಲ್ಲಿರುವ ಅವಷ್ಟೇ ಅಲ್ರಿ, ನಾನು ನಮ್ಮ ಮನೆಯವರು ನಮ್ಮ ಪಪ್ಪಿ ನಮ್ಮ ಗೌರಿ ಅವ ನಮ್ಮ ಮನೆಯ ಮಕ್ಕಳ ಥರ ನಾವು ಅವ್ರನ್ನ ನೋಡ್ಕೋತೀವಿ. ಅಷ್ಟ ಪ್ರೀತಿ ವಿಶ್ವಾಸದಿಂದನೂ ಅವು ನಮ್ಮ ಜೊತೆ ಅದಾವ. ಹೋಟೆಲ್ ಹುಟ್ಟಿರೋ ಮಕ್ಕಳು ಅಂದೇಳಿ ದ್ರೋಹ ಮಾಡ್ಬೋದು, ಮೋಸ ಮಾಡ್ಬೋದು, ಪ್ರಾಣಿ ಪಕ್ಷಿಗಳು ಯಾವತ್ತೂ ದ್ರೋಹ ಮಾಡೋಂಗಿಲ್ಲ ನೋಡ್ರಿ. ಫ್ರೆಂಡ್ಸ್, ನಾವು ರಂಧ್ರಕ್ಕೆ ಬಂದಿದ್ವಿಲ್ಲ, ನಾವು ಉಂಗುರ ಚೇಂಜ್ ಮಾಡೋಕ್ಕಂತ ಅಷ್ಟ ಬಂದಿರಕ್ಕಿಲ್ಲ. ಅಲ್ಲಿ ಇದು ಶಾಸಕರ ಇದಕ್ಕೆ ಹೋಗಿದ್ವಿ, ಭವನಕ್ಕೆ ಹೋಗಿದ್ವಿ. ಅಲ್ಲಿ ಕೆಲಸ ಇತ್ತು, ಪಂಚಾಯತಿಯವರು ಎಲ್ಲ ಮೆಂಬರ್ಗಳು ಸೇರಿ ಹೋಗಿದ್ವಿ. ಬಿ ಜೆ ಪಿ ಶಾಸಕರು ನೋಡ್ರಿ ಅವರ ಹರೀಶ್ ಶಾಸಕರು ಅಲ್ಲಿ ಎಲ್ಲ ಅದನ್ನು ಮುಗಿಸ್ಕೊಂಡು ನಂತರ ನಾವು ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಕ್ಕೆ ಹೋದ್ವಿ. ನಾವು ಎಲ್ಲ ಹೋದ್ರೂ ನಮ್ಮ ಒಂದೇ ಕೆಲಸಕ್ಕಂತ ಹೋಗಂಗಿಲ್ಲ. ಹಾಗಾಗಿ ನಾನು ನಿಮ್ಮ ಜೊತೆ ಹೇಳಿನಿ, ಕೆಲವ್ರಿಗೆ ಏನು ಅಯ್ಯವ್ರ ಹಿಂಗೆ ತರಕ್ಕೆ ಅಷ್ಟ ಹೋಗ್ಯಾರಲ್ಲ ಅಂತ ಹಿಂಗೆ ಅನಿಸ್ತೈತಿಲ್ಲ. ಅಲ್ಲಿ ಎಲ್ಲರೂ ಸೇರಿ ಹೋಗಿದ್ರೆ ಅವ್ರ ಕೂಡ ನಾವು ಹೋಗಿದ್ವಿ. ಈ ಕಟ್ ಅಲ್ಲಿ ನಮ್ಮ ಕೆಲಸನೂ ಆತ, ಆ ಕೆಲಸನೂ ಮುಗೀತು. ಒಂದಿನದಾಗ ಎರಡು ಕೆಲಸ ಮುಗಿದು ಅಂತ ಹೇಳ್ಬೋದು. ನಾನೀಗ ಇಡ್ಲಿ ಮಾಡಿದ್ರಾತಂತೇಳಿ ಇಡ್ಲಿನ ಮಿಕ್ಸಿ ಮಾಡ್ಕೊಳಕತ್ತೀನಿ. ರೇಷನ್ ಅಕ್ಕಿ ಇಡ್ಲಿ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಅಕ್ಕವ. ನನಗೆ ಇಡ್ಲಿ ಅಂದರೆ ಭಾಳ ಇಷ್ಟ. ಈಗ ಒಂದು ವರ್ಷದ ಹಿಂದ್ಗಡೆ ಏನೋ ಮಾಡಿದ್ನಿ, ಮತ್ತೀಗ ತಿನ್ಬೇಕಂತ ಆಸೆ ಆಗಿತ್ತು. ಆಸೆ ರೀ, ಆಸೆಕ ಬಯಕೇಕ ವ್ಯತ್ಯಾಸ ಐತಿ. ಬಯಕೆ ಏನಂತಲೇ ನೀವು ಮತ್ತೆ ಬಯಕೆ ಅಂದ್ರೆ ಅದು ಹೆಂಗಂದ್ರೆ ಪ್ರೆಗ್ನೆನ್ಸಿ ಬಯಕೆ ಇರ್ತೈತಿ. ಆಸೆ ಅಂದ್ರೆ ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ಏನಾದರೂ ತಿನ್ನೋ ಆಸೆ ಆಕೈತಲ್ಲ, ಹಂಗೆ ನನಗೂ ಆಸೆ ಆಗೈತಿ. ಹಾಗಾಗಿ ಈಗ ರೇಷನ್ ಅಕ್ಕಿ ಅಕ್ಕಿ ಮತ್ತು ಉದ್ದಿನ ಬ್ಯಾಳಿ ಸ್ವಲ್ಪ ಅವಲಕ್ಕಿನ ನೆನೆಸಿಟ್ಟಿದ್ನಿ, ಅವನ ಈಗ ಮಿಕ್ಸಿ ಮಾಡಾಕತ್ತೀನಿ. ನಾವು ಇಡ್ಲಿಗೆ ಆದ್ರೆ ಸ್ವಲ್ಪ ಏನಂತೀರಿ ತರಿ ತರಿಯಾಗಿ ಅಂತೀರಲ್ಲ, ಆ ತರಿ ತರಿಯಾಗಿನ ನಾವು ಮಿಕ್ಸಿ ಮಾಡ್ಕೋಬೇಕಾಕೈತಿ. ದಾಸಿಗಾದ್ರೆ ಪೂರ್ತಿ ನೈಸಾಗಿ ಆಗೋ ಹಂಗೆ ನಾವು ಅದನ್ನು ರುಬ್ಕೋಬೇಕಾಕೈತಿ. ಕರೆಂಟ್ ಒಂದು ಹೋಗೋದು ಬರೋದು ಮಾಡ್ತಿರ್ತಾವಲ್ಲ, ಅದೊಂದು ಜಡ ನಮಗೆ. ನಾನು ಏನಾದ್ರು ನಾಷ್ಟ ಮಾಡಿ ಅಂದರೆ ಯಾವಾಗ ಮಾಡ್ತೀನಂದ್ರೆ 5 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ ಕರೆಂಟ್ ಬರ್ತಾವಲ್ಲ ಆ ಟೈಮಲ್ಲಿ ನಾನು ಮಾಡ್ತೀನಿ. ಈ ಕಲ್ಲು ಐತಿ ಇಲ್ಲಂತಲ್ಲ ಚಟ್ನಿ ಮಾಡೋಕೆ, ಈ ಕಲ್ಲಾಗಿ ನಾವು ರುಬ್ಬಿದ್ರೆ ರುಚಿ ಹಾಕೈತಿ. ಆದರೆ ಅಷ್ಟು ಸಣ್ಣ ಆಗ್ಬೇಕಾದ್ರೆ ಟೈಮ್ ಜಾಸ್ತಿ ತೊಗೋತೈತಿ, ಅಷ್ಟೊಂದು ಟೈಮ್ ಇರೋಂಗಿಲ್ಲಲ್ಲ ಈಗಿನ ಮನುಷ್ಯರಿಗೆ. ಅಂದರು ಅಂದ್ರೆ ನನಗೆ 24 ತಾಸು ಟೈಮ್ ಅಂತಂದ್ರೂ ಕಡಿಮೆ ಅಂತ ಅನಿಸ್ಬಿಡಾಗತ್ತೈತಿ. ಹಾಗಾಗಿ ಕರೆಂಟ್ ಇದ್ದಾಗ ನಾನು ಮಾಡ್ತೀನಿ. ಒಂದೇ ವಾರ ಅಷ್ಟು ಸಿಗ್ತಾವೆ ರೀ ನಮ್ಮ ಕರೆಂಟ್ ಒಂದು ತಿಂಗಳದಾಗ ಅಂತ ಅನಿಸ್ತೈತಿ. ಹೌದು, ಒಂದು ತಿಂಗಳದಾಗ 5 ಗಂಟೆಗೆ ಒಂದೇ ವಾರ ಸಿಗ್ತಾವೆ. ಏನು ಮಾಡೋದು ನೋಡಿರಿ, ತಿಂಗಳಿಗೆ ಮಾಡ್ಕೊಂಡು ತಿನ್ಬೇಕಂತ ಅಂದ್ರೂ ಅವಾಗ ನಾವು ಏನೋ ಬ್ಯುಸಿ ಇರ್ತೀವಿ. ಮತ್ತು ಇದನ್ನು ಏನಾಕೈತೆ ಅಂದ್ರೆ ನಾಷ್ಟ ಮಾಡಿದ್ರೆ ಟೈಮ್ ಜಾಸ್ತಿ. ಮತ್ತು ನಿಮ್ಗೆ ಗೊತ್ತು, ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ನಾವು ಇಬ್ಬರೇ ಇದ್ದರೂ ನಮಗಷ್ಟ ಮಾಡ್ಕೊಳ್ಳೋಂಗಿಲ್ಲ, ನಾವು ಎಲ್ಲರಿಗೂ ಆಗೋಂಗನ ಮಾಡ್ತೀವಿ. ನಾವು ಯಾವುದೋ ರೀತಿಯ ಸ್ವಾರ್ಥ ಇಟ್ಕೊಂಡು ನಾವು ಯಾರನ್ನು ಇಲ್ಲಿವರೆಗೂ ಪ್ರೀತಿ ಮಾಡಿಲ್ಲ, ಮುಂದೊಂದು ದಿನವೂ ಮಾಡೋಂಗಿಲ್ಲ. ಸ್ವಾರ್ಥವಿಲ್ಲದನ ಪ್ರೀತಿ ಇರ್ತೈತಿ. ಕೆಲವರು ಸ್ವಾರ್ಥ ಇಟ್ಕೊಂಡು ಅವರ ಅವಶ್ಯಕತೆ ಇದ್ದಾಗ ನಮ್ಮನ್ನು ಬಳಸ್ಕೊಂಡ ಕೈ ಬಿಡ್ತಾರೆ. ಆ ಥರದ ಪ್ರೀತಿ ಶಾಶ್ವತ ಅಲ್ಲ. ಯಾರೋ ಆಗಲಿ, ಯಾವುದೋ ವಿಷಯದಲ್ಲಾಗಲಿ, ಗಂಡ ಹೆಂಡತಿ ಆಗಲಿ, ತಂದೆ ತಾಯಿ ಆಗಲಿ, ಮಕ್ಕಳ ವಿಷಯದಲ್ಲಾಗಲಿ, ಮತ್ತು ಈಗ ಕಾಮನ್ ಎಲ್ಲ ಲವರ್ಸ್ಗಳ ವಿಷಯದಲ್ಲಾಗಲಿ, ಯಾವುದೋ ಆಗಲಿ, ಶಾಶ್ವತವಾಗಿ ಉಳ್ಕೊಳ್ಳೋದಂತಂದ್ರೆ ಸ್ವಾರ್ಥವಿಲ್ಲದ ಪ್ರೀತಿ ಮಾತ್ರ ಶಾಶ್ವತವಾಗಿ ಉಳ್ಕೋತೈತಿ. ಹಾಗಾಗಿ ನಮಗಿಬ್ಬರಿಗೆ ಅಂತ ಅಂದ್ಕೊಂಡ್ರೆ ನಾವು ಎಷ್ಟು ಬರೀ ಒಂದು ದೊಡ್ಡ ಗ್ಲಾಸಿಲ್ಲ, ಒಂದು ಗ್ಲಾಸ್ ಅಕ್ಕಿಯೊಳಗೆ ಒಂದು ಅರ್ಧ ಗ್ಲಾಸ್ ಉದ್ದಿನ ಬೇಳೆ, ಆದ್ರ ಮುಂಜಾನೆ ನಾಷ್ಟಕ್ಕೆ ಬೊಬ್ಬ ತಿಂದೇವು ಅಂತಂದ್ರೆ 5 ಇಡ್ಲಿ ಅಥವಾ 4 ಇಡ್ಲಿ ತಿಂದ್ರೆ ಮುಗೀತು. ಇಷ್ಟು 8 ಇಡ್ಲಿ ಇಷ್ಟೆಲ್ಲ ಸರ್ಕಸ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ. ಮತ್ತು
ಇನ್ನೊಂದು ಏನಂತಂದ್ರೆ ನಾನು ಲವರ್ಸ್ ಆದಿಂದನೂ ನಾನು ಅವ್ರಿಗೆ ಕೊಡೋದು ಮಾಡೋದು ಮಾಡ್ತೀನಿ ಕೆಲವ್ರಿಗೆ ಅನಿಸ್ಬೌದು. ನಮ್ಮ ಮದುವೆ ಆದಾಗಿನಿಂದ ನಾವು ಕೂಡಿದ್ದಿಲ್ಲ, ಒಂದಿಷ್ಟು ವರ್ಷ ಅಂತ ಕೂಡಿದ್ವಿ. ನಾವು ಬೇರೆ ಆದಾಗಿ ಸ್ವಲ್ಪ ಮನಸ್ತಾಪ ಅಂತ ಇರ್ತಾವಲ್ಲ, ಹಂಗಾಗಿ ಬೇರೆ ಆಗಿರ್ತೀವಿ. ಆದ ನಂತರ ಮತ್ತು ಯಾವಾಗ ಎಲ್ಲ ಸರಿ ಹೋಗಿರ್ತೈತಲ್ಲ ಆವಾಗಿಂದನೂ ನಾವು ಎಲ್ಲರಿಗೆ ಕೊಡೋದು ಮಾಡೋದು ಮಾಡ್ತೀವಿ. ಏನೋ ಆದರೂ ನಾವು ಇನ್ನೊಬ್ರಿಗೆ ಕೊಡೋದನ್ನು ಮಾಡ್ತೀವಿ. ಇನ್ನೊಬ್ಬರಿಂದ ನಮಗೇನೋ ಸಿಗಬೇಕು ಅಂತ ನನಗೆ ಗೊತ್ತು ಮಾಡೋಂಗಿಲ್ಲ, ಅದನ್ನು ಬಯಸನ್ನು ಬಯಸಂಗಿಲ್ಲ. ಅದು ನನ್ನ ಗುಣ ಆಗಲಿ ನಮ್ಮ ಮನೆಯವರ ಗುಣ ಆಗಲಿ ಅಲ್ಲ. ಈ ಕೆಲವೊಂದಿಷ್ಟನ್ನು ಕೇಳ್ತಿರಲ್ಲ, ಈಗ ಏನೋ ಆದರೂ ನಾವು ಹೇಳೋದ್ರಿಂದ ಮತ್ತೆ ಮನಸ್ತಾಪ ಆಕೈತೆ ಅನ್ನೋ ಅಂಥ ವಿಷಯ ಇದ್ದರೆ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಹೇಳಿದ್ರು ಕೆಟ್ಟವ್ರಕ್ಕಿರ್ತೀವಿ, ಹೇಳದೇ ಇದ್ರು ಕೆಟ್ಟವ್ರಕ್ಕಿರ್ತೀವಿ. ಹಾಗಾಗಿ ಮೌನವಾಗಿದ್ದನ ಕೆಟ್ಟವರಾಗೋದು ಉತ್ತಮ ಅಂಥೇಳಿ ಅನ್ನಿಸ್ತತಿ ನನ್ನ ಪ್ರಕಾರ. ಹಾಗಾಗಿ ಕೆಲವೊಂದಿಷ್ಟು ನಿಮ್ಮ ಪ್ರಶ್ನೆಗಳಿಗೆ ಪ್ರಶ್ನೆಯಾಗೇನೆ ಉಳಿತಾವೆ, ಹೇಳ್ತೀನಿ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕಂತ ಹೇಳ್ತಾರಲ್ಲ, ಹಾಗಾಗಿ ಫ್ಯಾಮಿಲಿ ಅಂತ ಅಂದ್ಕೊಂಡಿರ್ತೀವಿ ನಾವು ಇಲ್ಲಂತಲ್ಲ. ಆದರೆ ಯಾರು ನಮ್ಗೆ ಎಷ್ಟೇ ಕ್ಲೋಸ್ ಇರಲಿ, ಏನೋ ಇರಲಿ, ಗಂಡ ಹೆಂಡತಿ ಇರಲಿ, ತಾಯಿ ಮಕ್ಕಳು, ಯಾವುದೋ ಒಂದು ಸಂಬಂಧ ಇದ್ರೂ ಯಾರಿಗೂ ಹೇಳದೇ ಇರೋವಂಥ ಒಂದು ಸೀಕ್ರೆಟ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಡಗಿರ್ತೈತಂತ. ಹಾಗಾಗಿ ಅದು ನಿಮಗೂ ಗೊತ್ತು ಸಾಮಾನ್ಯವಾಗಿ, ಮತ್ತು ನನಗೂ ಗೊತ್ತು. ಹಾಗಾಗಿ ಅತಿ ಆಳವಾಗಿ ನಾವು ಅವರಿಗೆ ಮನಸ್ಸಿಗೆ ನೋವಾಗುವಂಥ ಪ್ರಶ್ನೆಗಳನ್ನು ಕೇಳೋಕೆ ಹೋಗಬಾರ್ದ. ಯಾಕಂದ್ರೆ ಅದರಲ್ಲಿ ನೋವಿದ್ದರೆ ಮಾತ್ರ ಯಾರು ಯಾರ ಮುಂದಿನ ವಿಷಯನ ಹೇಳೋಕೆ ಹೋಗಂಗಿಲ್ಲ. ನಮ್ಮ ಮನೆಯವರು ಅಚ್ಚಗಡೆ ಮನೆ ಕಡೆ ಹೋಗಿದ್ರೆ ನನಗೂ ಒಬ್ಬಾಕೆ ಯಾಕೋ ಇತ್ತೀಚೆಗೆ ಹೆಂಗಂದ್ರೆ ನಮ್ಮ ಮನೆಯವ್ರು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ಅನಿಸ್ತೈತೆ ನನಗೆ. ನಾನು ಹೇಳ್ತಿರ್ತೇನೆ ಯಾವಾಗಾರ ನಮ್ಮ ಗೌರಿ ಕನ್ಸಂಗಿಲ್ಲ, ಇಟ್ಟ ಕನಿಸ್ತಾಳೆ ನೋಡ್ರಿ ನಮ್ಮ ಗೌರಿ. ಮೂಗೊಂದಿಟ ಕಾಣಿಸ್ತೈತೆ, ಬೆಳಕಿಗೆ ಐತೆ ಮೂಗಷ್ಟ ಬೆಳ್ಳಗಲ್ಲಿ ಕಾಣಿಸ್ತೈತಿಲ್ಲ ಅದ ನಮ್ಮ ಗೌರಿ. ಈಗ ನಾನು ಎಲ್ಲಾರು ಹೋದ್ನೆ ಅಂದ್ರೆ ರಾತ್ರಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋಗಿರ್ತೇನಲ್ಲ ನಾನು, ಆವಾಗ ನನ್ನ ಸುಮ್ಮನೆ ಫೋನ್ ಹಿಡ್ಕೊಂಡು ಹಿಂಗೆ ನಿಂತಿರ್ತೇನೆ, ನಾನು ಅಲ್ಲೇ ಹೋಗ್ಬೇಕೇ ಅಂತೇಳಿನ. ಅದು ನಾನು ಅಂತೆಲ್ಲ ನಿಂದಿರ್ತೈತಿ, ನಿಂತ ಕಾಣಿಸ್ಕೊತ ಮುಕ್ಕೊಂಬಿಡ್ತೈತಿ. ಈಗ ಸದ್ಯಕ್ಕೆ ನಾನು ಎಲ್ಲಕ್ಕೇ ಹೋಗಿ ಬಂದಿಂದ ಸಿಗಂಗಿಲ್ಲ, ಇನ್ನು ನಾಳೆ ಲಾಗಲ್ನೇ ಸಿಗ್ತೇನೆ ನಾನು. ಈ ವಿಡಿಯೋ ನಿಮ್ಗೆ ಯಾಕಂದ್ರೆ ವಿಡಿಯೋ ಲೆಂಗ್ತಿ ಆತಂದ್ರೆ ನಾಳೆ ಲಾಗಲ್ನೇ ಸಿಗ್ತೈತಿ, ಇಲ್ಲಾಂದ್ರೆ ಇವತ್ತಿನ ಲಾಗಲ್ಲೇ ಸಿಗ್ತೈತಿ.